ಚಿಕ್ಕೋಡಿಯಲ್ಲಿಯ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ 132ನೇ ಜಯಂತಿ ಆಚರಣೆ ಏಪ್ರಿಲ್ 14ರಂದು ಭಾರತದ ಸಂವಿಧಾನದ ಶಿಲ್ಪಿ ಭಾರತ ಕಂಡ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಭಾರತೀಯರ ಪವಿತ್ರ ಗ್ರಂಥವಾದ ದೇಶದ ಆತ್ಮವೆಂದೇ ಕರೆಯಬಹುದಾದ ಸಂವಿಧಾನ ರಚನೆಯ ಹಿಂದಿನ ದೊಡ್ಡ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಬದುಕು ತತ್ವಾದರ್ಶಗಳು ಭಾರತೀಯರ ಪಾಲಿಗೆ ಸರ್ವಕಾಲೀನ ಸಕಾಲಿಕ ಎನ್ನಬಹುದು ಸಮಾನತೆಯ ಪ್ರಗತಿಯ ಕನಸು ಕಂಡ ಮೇರು ನಾಯಕ ಇವರ ಆದರ್ಶ ಎಲ್ಲ ಜೀವನಕ್ಕೆ ದಾರಿ ಬಾಬಾ ಸಾಹೇಬರ ಚಿಂತನೆಗಳು ಇಂದಿಗೂ ಯುವ ಜನತೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಆ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಅಚಿಕೋಡಿಯ ಪಟ್ಟಣದ ಭೀಮನಗರ ಹಾಗೂ ಕೋರ್ಟ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ಪೂಜೆ ಸಲ್ಲಿಸಿ ಹಾರ ಹಾಕುವ ಮುಖಾಂತರ ಗೌರವವನ್ನು ಸಲ್ಲಿಸಿದರು ನಂತರ ಪ್ರಕಾಶ್ ಹುಕ್ಕೇರಿ ಅವರು ಮಾತನಾಡಿದರು ಈ 22 23ನೇ ಸಾಲಿನಲ್ಲಿ ಒಂದು ವರ್ಷದಾಗ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ನಮ್ಮ ಬಾಂಧವರಾದ ಎಸ್ಸಿ ಎಸ್ಟಿ ಸಮಾಜದವರಿಗೆ ಎಕ್ಸಂಬಾ ಗ್ರಾಮದಲ್ಲಿ ನಮ್ಮ ಎಸ್ಸಿ ಸಮಾಜದವರಿಗೆ ನಾಲ್ಕು ಸ್ಕೀಮನ್ನು ನಾವು ಮಾಡಿಕೊಟ್ಟಿದ್ದೀವಿ ಎಸ್ಸಿ ಸಮಾಜದವರು ನಾಲ್ಕು ಸ್ಕೀಮ್ ಎಷ್ಟ ನಾಲ್ಕು ಸ್ಕೀಮನ್ನು ಎಸ್ಸಿ ಸಮಾಜದವರು ಮಾಡಿಕೊಟ್ಟಿದ್ದೆವು ಅಂದಾಜು ವೆಚ್ಚ 2.3 ಕೋಟಿ ರೂಪಾಯಿ ಅದೇ ಪ್ರಕಾರ ಇಂಗ್ಳಿ ಒಳಗೆ ನಮ್ಮ ಸಮಾಜದ ಬಾಂಧವರಿಗೆ 40 ಲಕ್ಷ ರೂಪಾಯಿದಲ್ಲಿ ಎಸ್ಸಿ ಎಸ್ಟಿ ಸಮಾಜದವರಿಗೆ ಒಂದು ಗಂಗಾ ಕಲ್ಯಾಣ ಯೋಜನೆ ಮಾಡಿಕೊಟ್ಟಿದ್ದೆವು ನಾಲ್ಕು ಗಂಗಾ ಕಲ್ಯಾಣ ಯೋಜನೆ ಈಗಾಗಲೇ ಎಕ್ಸಂಬದಾಗ ಮಾಡಿಕೊಟ್ಟಿದ್ದೀವಿ ಒಂದು ಗಂಗಾ ಕಲ್ಯಾಣ ಯೋಜನೆ ನೀ ಇಂಗ್ಡಿ ಒಳಗೆ ಮಾಡಿಕೊಟ್ಟಿದ್ದೀವಿ ಕಲ್ಲೋಳದಾಗ ಎಸ್ ಸಿ ಸಮಾಜದವ್ರಿಗೆ 2 ಗಂಗಾ ಕಲ್ಯಾಣ ಮಾಡಿದ್ದೀವಿ 75 ಲಕ್ಷ ರೂಪಾಯಿ ವಿಶೇಷವಾಗಿ ಇವತ್ತು ಈ ಭಾಗ ಅಂದರೆ ಪಟ್ಟಣಕುಡಿ ವಾಳ್ಕಿ ಯಾದನವಾಡಿ ನಾಯಿಂಗ್ಲ ಈ ಭಾಗದಾಗ ಶಿರಗಾಂವದಾಗ ಎಲ್ಲೆಲ್ಲಿ ನಮ್ಮ ಸಿ ಬಿ ಸಿ ಕೆನಾಲ ಹರಿಯೋದಿಲ್ಲ ಅದರ ಎಡಗಡೆ ಭಾಗದಾಗ ಬರೋಬ್ಬರಿ 44 ಬೋರ್ಗಳ ಒಡೆದು ಅವ್ರಿಗೆ ಮೋಟರ್ ಕುಡಿಸಿ 3.25 ಕೋಟಿ ರೂಪಾಯಿ ನಾವು ಈ ವರ್ಷ ಖರ್ಚು ಮಾಡಿದ್ದೀವಿ ಅಲ್ಲಿ ಈ 44 ಬೋರ್ಗಳಿಗೆಲ್ಲ ನೀರು ಬಿದ್ದಾವೆ ವಹಿಸಿದ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಇವತ್ತು 44 ಎಲ್ಲ ಬೋರ್ಗಳಿಗೆ 3 ಇಂಚ 2 ಇಂಚ ನೀರು ಬಿದ್ದಿದ್ದವು ಅದಕ್ಕೆ ಸರ್ಕಾರ ಕಡೆಯಿಂದ ಅದಕ್ಕೆ 3.25 ಕೋಟಿ ರೂಪಾಯಿ ಮಂಜೂರು ಮಾಡಿ ಎಲ್ಲ ಯೋಜನೆಗಳನ್ನ ಪೂರ್ತಿ ಮಾಡಿದೆವು ಚಿಕ್ಕೋಡಿ ಪಟ್ಟಣದಾಗ ಪುರಸಭೆಯಲ್ಲಿ ನಮ್ಮ ಯಾವ ಡಿಪಾರ್ಟ್ಮೆಂಟ್ ಅದ ಸ್ಲಂ ಬೋರ್ಡ್ ಡಿಪಾರ್ಟ್ಮೆಂಟಿಂದ 400 ಮನೆಗಳನ್ನು ನಾವು ಮಂಜೂರು ಮಾಡಿಸಿದ್ವಿ 450 ಮನೆಗಳನ್ನು ನಾವು ಮಂಜೂರು ಮಾಡಿದ್ದೀವಿ ಆದರೆ ಎಷ್ಟೋ ಜನರಿಗೆ ಅವರಿಗೆ ಸಹಾಯಧನವನ್ನು ತುಂಬ 50,000 ರೂಪಾಯಿ ಸಹಾಯಧನ ತುಂಬಬೇಕಾಗಿತ್ತು ಆದರೆ ಸಹಾಯಧನ ತುಂಬದಕ್ಕೆ ಇರೋದರಿಂದ ಅದು ಅಲ್ಲೇ ಮನೆಗಳು ಅಲ್ಲೇ ಅರ್ಧ ನಿಲ್ಲಿಸಿದ್ರು ಅವ್ರು ಕಾಂಟ್ರಾಕ್ಟರ್ ಅಲ್ಲೇ ನಿಲ್ಲಿಸಿ ಅರ್ಧ ನಿಲ್ಲಿಸಿದ್ದ ಅದಕ್ಕೆ ನಾವು ನಗರೋಸ್ಥಾನದಾಗ ಹೋರಾಟ ಮಾಡಿ 50 ಲಕ್ಷ ರೂಪಾಯಿ ಅಂದರೆ 100 ಮನೆಗೆ ತಲಾ 50,000 ರೂಪಾಯಿದಂಥ 100 ಮನೆಗಳಿಗೆ 50 ಲಕ್ಷ ರೂಪಾಯಿ ನಾವು ಬಿಡುಗಡೆ ಮಾಡಿದೀವಿ ಈಗಾಗಲೇ ಆದೇಶವೂ ಆಗೈತಿ ಟೆಂಡರು ಆಗೈತಿ ಎಲ್ಲ ಮುಗಿದೈತಿ ಬರೀ ಈಗ ನಮ್ಮ ಪುರಸಭೆ ಚೀಫ್ ಆಫೀಸರ್ ಏನದಲ್ಲ ಆ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಬೇಕು ಇದಕ್ಕೆ ಯಾವ ಕೋಡ್ ಆಫ್ ಕಂಡಕ್ಟ್ ಅನ್ವಯಿಸೋದಿಲ್ಲ ಇದು ಕೋಡ್ ಆಫ್ ಕಂಡಕ್ಟ್ಗಿಂತ ಮೊದಲನ ನಾವು ಅದನ್ನು ಮಂಜೂರು ಮಾಡ್ಕೊಂಡು ಬಂದ ಪ್ರತಿಯೊಬ್ಬ ಒಬ್ಬ ಫಲಾನುಭವಿಗೆ 50,000 ರೂಪಾಯಿ ತಂಗ್ ಕೊಟ್ರೆ ಇವತ್ತು 100 ಮನೆ ಚಿಕ್ಕೋಡೇನು ಸ್ಲಮ್ ಬೋರ್ಡ್ನೇನು 100 ಮನೆಗಳು ಇವತ್ತು ಪೂರ್ತಿ ಆಗ್ತವೆ ಇದಕ್ಕೆಲ್ಲ ಕಾರಣೀಭೂತರು ಯಾರಂದ್ರೆ ಈಗಿನ ಪುರಸಭೆ ಸದಸ್ಯರು ಆಮೇಲೆ ಮಾಜಿ ಪುರಸಭೆ ಸದಸ್ಯರು ಎಲ್ಲರೂ ಕೂಡ್ಕೊಂಡು ಇದನ್ನೊಂದು ಅದ್ಭುತವಾದ ಕೆಲಸವನ್ನು ನಾವು ಇವತ್ತಿಲ್ಲಿ ಮಾಡಿದ್ದೀವಿ ಯಾರು ಇದನ್ನು ವಿಚಾರ ಇಟ್ಕೊಂಡಿಲ್ಲ ನಗರೋತ್ಸವದಾಗ ಬರೀ ಏನು ಮಾಡಿದಾರೆ ಅಂದರೆ ರಸ್ತೆ ಮತ್ತು ಗಟಾರ
ಆಮೇಲೆ ತಮಗೆ ಬೇಕಾ ತಮಗೆ ಏನು ಬೇಕಾಗ್ತ ಬೇಕಾದ ಸಮುದಾಯ ಬಂಧುಗಳು ನಿರ್ಮಾಣ ಮಾಡಿದರು ನಾವು ಮಾತ್ರ ಒಂದು ಎಸ್ಸಿ ಎಸ್ಟಿ ಸಮಾಜದವರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಒಂದು ದೃಷ್ಟಿಯಿಂದ ಗಣೇಶ್ ಹುಕ್ಕೇರಿ ಅವರು ನಮ್ಮ ನಗರೋಸ್ಥಾನ ಯೋಜನೆ ಅಡಿಯಲ್ಲಿ ನಮಗೇನು ಚಿಕ್ಕೋಡಿ ಪುರಸಭೆಗೆ ಬಂದಿತ್ತು ಅದರಾಗ ನೂರು ಮನೆಗಳಿಗೆ ತಲಾ 50,000 ರೂಪಾಯಿ ತನಕ ನಾವು ಈಗ ಕೊಟ್ಟಿದ್ದೀವೋ ಇದೇ ಈಗ ನಾನು ಚೀಫ್ ಆಫೀಸರ್ಗೆ ಮಾತಾಡಿದ್ದೀನಿ ಹಣ ಬಿಡುಗಡೆ ಮಾಡಿಕೊಡುತ್ತೆ ಅಂದರೆ ಈ 450 ಮನೆ ನಿಂತಿದಾವಲ್ಲ ಆ 450 ಮನೆಗಳನ್ನು ಪೂರ್ತಿ ಮಾಡೋಕೆ ನಮಗೆ ಅನುಕೂಲ ಆಗ್ತಿತ್ತು ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಾವು ಎಸ್ಸಿ ಎಸ್ಟಿ ಸಮಾಜದವ್ರಿಗೆ ಹೆಚ್ಚಿನ ಅನುದಾನವನ್ನು ಈ ಸರಿ ನಾವು ಗಣೇಶ್ ಹುಕ್ಕೇರಿ ಅವರು ಕೊಟ್ಟಿದ್ದಾರೆ ಇನ್ನೂ ನಾವು ಹೆಚ್ಚಿನ ಅನುದಾನ ಕೊಡಬೇಕಂತ ವಿಚಾರ ಐತಿ ಮುಂದೆ ಬರುವ ವರ್ಷದಲ್ಲಿ ನಾ ಆಗಲಿ ಗಣೇಶ್ ಹುಕ್ಕೇರಿ ಇಬ್ಬರು ಕೂಡ್ಕೊಂಡ ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ನಾವು ಸಮಾಜದವರಿಗೆ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಪ್ರವೀಣ ಕಾಂಬ್ಳೆ ಉಪಾಧ್ಯಕ್ಷ ಸಂಜಯ ಕೌಚ್ಕಿಮಠ ಸದಸ್ಯರಾದ ಶ್ಯಾಮ ರೇವಡೆ ರಾಮಬಾಮಾಣೆ ಸಮಾಜ ಸೇವಕ ಅರವಿಂದ ಗಟ್ಟಿ ಗುಲಾಬ್ ಭಗವಾನ್ ಸಾಬೀರ ಜಮದಾರ್ ವಿನೋದ ಮಳ್ಗಿ ರವಿ ಮಾಳಿ ಹಾಸನ ಕಲೆಗಾರ್ ಅನಿಲ್ ಮಾಣೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು